ವೈಭವದಲ್ಲಿ ನ್ಯೂಸ್ 18 ಕನ್ನಡದಿಂದ ನಾವು ನಿಮಗೆ ಆ ಲೈವ್ ಫುಟೇಜ್ ಅನ್ನು ತೋರಿಸ್ತಾ ಇದೀವಿ ಮತ್ತು ಬೆಳಗ್ಗೆಯಿಂದ ಏನೆಲ್ಲಾ ಸಂಭ್ರಮ ಮನೆ ಮಾಡಿದೆ ಮೈಸೂರಿನಲ್ಲಿ ಜಂಬೂ ಸವಾರಿಗೆ ಯಾವ ತರ ತಯಾರಿಗಳು ನಡೆಯತಾ ಇದೆ ಅಂತ ಇನ್ನು ಆಲ್ರೆಡಿ ಮೈಸೂರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಆಗಮನ ಆಗಿದೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜನತೆಗೆ ದಸರಾ ಶುಭಾಶಯ ಕೋರಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ ಇನ್ನು ದೀಪಾಲಂಕಾರ ವಿಸ್ತರಣೆಗೆ ಬೇಡಿಕೆ ಹೆಚ್ಚಾಗಿದೆ 9 ದಿನಗಳ ಕಾಲ ದೀಪಾಲಂಕಾರ ವಿಸ್ತರಣೆ ಆಗುತ್ತೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯ ದೀಪಾಲಂಕಾರ ಎಕ್ಸ್ಟೆಂಡ್ ಮಾಡಬೇಕು ವಿದ್ಯುತ್ ದೀಪಾಲಂಕಾರ ಎಲ್ಲರೂ ಅದನ್ನ ವಿಸ್ತರಣೆ ಮಾಡಬೇಕು ಬಹಳ ಚೆನ್ನಾಗಿದೆ ಈ ವರ್ಷ ಅದ್ಭುತವಾಗಿದೆ ಮಾಧ್ಯಮಗಳು ಕೂಡ ಬಹಳ ಉತ್ತಮ ರೀತಿಯಲ್ಲಿ ಅದನ್ನ ಪ್ರತಿಬಿಂಬಿಸಿದ್ರಿಂದ ಬಹಳಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಊರುಗಳಿಂದ ಎಲ್ಲಾ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ಅದನ್ನು ವಿಸ್ತರಣೆ ಮಾಡಬೇಕು ಅನ್ನುವಂತ ಬೇಡಿಕೆ ಇಲ್ಲಿರುವಂತ ಜನಪ್ರತಿನಿಧಿಗಳು ಮತ್ತೆ ಎಲ್ಲಾ ಜನರ ಇದೆ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ವಿಸ್ತರಣೆ ಆಗಬೇಕು ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ 9 ದಿವಸ ಅದರ ವಿಸ್ತರಣೆ ನಾವು ಮಾಡ್ತೀವಿ ಥ್ಯಾಂಕ್ ಯು ತುಂಬ ಜೊತೆ ವೀಕ್ಷಣೆ ಮಾಡ್ತೀರಾ ಸರ್ ನಿಮ್ಮ ಅಲಂಕಾರ ಇವತ್ತು ಸಾಯಂಕಾಲ ಮಾಡಬೇಕು ಅಂತ ಇಚ್ಛೆ ಇದೆ ನೋಡ दसरा इतिहास बगे ना विश्लेषण नम जो डॉक्टर चिन्नस्वामी सोसल साकु इनफार्मेशन को जॉयन चिन्नस्वामी सर ना नाड़ दोरे अंत नम सीएम करी मुख्यमंत्री करी सो आगे ना केलपटू यार राजा इतारे प्रजे हितव का जवाबदारी आगे अंत मैसूर राजमनेतन बगे मतडको हमारे समाज के और अपार वे मत बेरे राजमनेतन अदरिया अंत ना केलपटी सो यहाँ व्यू इतने इंत केस आगे प्रजे हित का इंत केस आगे अंत प्रश्ने प्रश्ने विश्लेषणात्मक उत्तर नोड़ ना केवल ऐकमुख प्रश्ने ಪ್ರಶ್ನೆ ಉಟ್ಟಾಕುವಾಗ ಒಂದಷ್ಟು ಮಾತನಾಡೋದಾದ್ರೆ ಟಿಪ್ಪು ಮರಣದ ನಂತರದ ಮೈಸೂರು ಅನ್ನುವುದೇ ಬಹಳ ಮುಖ್ಯವಾದ ಚರ್ಚೆ 1799 ರಲ್ಲಿ ಟಿಪ್ಪು ಸುಲ್ತಾನ್ ಅವರನ್ನ ಹತ್ಯೆ ಮಾಡಿದ ಮೇಲೆ ಮತ್ತೆ ಮೈಸೂರು ಒಡೆಯರ ವಂಶಸ್ಥರಿಗೆ ಬ್ರಿಟಿಷರು ಅಧಿಕಾರವನ್ನು ಕೊಡ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು 1799 ರಿಂದ 1830 ವರೆಗೂ ಅವರು ರಾಜರ ಆಳ್ವಿಕೆ ಮಾಡ್ತಾರೆ ತದನಂತರ ನಿಮಗೆಲ್ಲ ಗೊತ್ತಿರಾಗೇನೆ ನಡೆದಂತ ಒಂದು ಬೂದಿ ಬಸಪ್ಪನ ನಗರ ದಂಗೆ ಒಂದು ಕಾರಣ ಇಟ್ಕೊಂಡು ಅಥವಾ ಬ್ರಿಟಿಷರು ನೇರವಾಗಿ ಮೈಸೂರನ್ನ ಆಳ್ವಿಕೆ ಮಾಡಲು ಇಚ್ಛೆಪಟ್ಟಿದ್ದರಿಂದ ಇಂತ ಒಂದು ಸಂಪತ್ ಭರಿತವಾದ ಮೈಸೂರನ್ನ ಕೇವಲ ಮೈಸೂರು ಒಡೆಯರಿಗೆ ಕೊಟ್ಟುಬಿಡೋದಕ್ಕಾಗಿ ಟಿಪ್ಪು ಸುಲ್ತಾನ್ ಅವರು ಹೇಗಾದರೂ ಮಾಡಿ ಈ ಸಂಪತ್ತು ಅರಣ್ಯ ಸಂಪತ್ತು ಭೂ ಸಂಪತ್ತು ಜಲ ಸಂಪತ್ತು ಖನಿಜ ಸಂಪತ್ತು ಎಲ್ಲವೂ ತುಂಬಿರುವಂತ ಈ ಆಗರ ಅಥವಾ ಚಿನ್ನ ಕೆಜಿಎಫ್ ಅಂತ ಚಿನ್ನ ಎಲ್ಲವೂ ತುಂಬಿರುವಂತ ಈ ಮೈಸೂರನ್ನ ಆಳ್ವಿಕೆ ಮಾಡಬೇಕಾಯಿತು ಬ್ರಿಟಿಷರು ಅದಕ್ಕೆ ಒಂದು 30 ವರ್ಷಗಳ ಕಾಲ ಕೊಟ್ಟಂಗೆ ಇಟ್ಕೊಂಡಂಗೆ ಆಳ್ವಿಕೆ ಮಾಡಿ 1830 ರಲ್ಲಿ ನೇರವಾಗಿ ಆಳ್ವಿಕೆ ತಕೊಳ್ತಾರೆ 830 ರಿಂದ 881 ರವರೆಗೆ 50 ವರ್ಷಗಳ ಕಾಲ ನೇರವಾದ ಕಮಿಷನರ್ ಆಳ್ವಿಕೆ ಒಳಪಡಿಸುತ್ತಾರೆ ಮೈಸೂರನ್ನ ಬಹಳ ದೊಡ್ಡ ಹಿಸ್ಟರಿ ಅದು ಆ ಸಂದರ್ಭದಲ್ಲಿ ಅವರು ಎರಡು ಕೆಲಸವನ್ನು ಮಾಡುತ್ತಾರೆ ಎರಡು ಅಂತಂದ್ರೆ ಒಂದು ರಾಜ್ಯ ಆಳ್ವಿಕೆ ಮಾಡಲು ಗೆಜೆಟಿಯರ್ ಸಂಸ್ಕೃತಿಯನ್ನು ಜಾರಿಗೊಳಿಸುತ್ತಾರೆ ಅಂತಂದ್ರೆ ಗ್ರಾಮಗಳ ಅಧ್ಯಯನ ಮಾಡಲು ಅಲ್ಲಿಯ ನದಿ ತೊರೆ ಅಳ್ಳ ಬೆಟ್ಟ ಗುಡ್ಡ ಖನಿಜಗಳ ಅಧ್ಯಯನ ಮಾಡೋಕ್ಕಾಗಿ ಗೆಜೆಟಿಯರ್ ಆಚೆ ಬರ್ತದೆ ಇನ್ನೊಂದು ಎರಡದ ಬಳ ಇದು ಅದು ರಾಜಕೀಯ ಕಾರಣಕ್ಕಾಗಿ ಇನ್ನೊಂದು ಬ್ರಿಟಿಷರು ಭಾರತಕ್ಕೆ ಬಂದ ಕಾರಣವೇ ಇನ್ನೊಂದು ಮತಾಂತರ ಅದು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಬೇಕಾಗಿತ್ತು ಧರ್ಮ ಪ್ರಚಾರ ಮಾಡಬೇಕಾಗಿತ್ತು ಆಗಾಗಲೇ ಕಲ್ಕತ್ತಾ ಮುಂಬೈ ಮದ್ರಾಸ್ ಎಲ್ಲ ಕಡೆಯೂ ಆಗ್ತಿರುವಾಗ ಮೈಸೂರು ಯಾಕೆ ಮಾಡಬಾರದಾಗಿತ್ತು ಅನ್ನೋ ದೃಷ್ಟಿಯಿಂದ ಆಗ ಆ 50 ವರ್ಷಗಳಲ್ಲಿ ಸ್ವಲ್ಪ ಪ್ರಮಾಣದ ಈ ಶೋಷಿತ ಸಮುದಾಯದವರನ್ನ ಅವರು ತಮ್ಮ ಮತಾಂತರಕ್ಕಾಗಿ ಸೋರ್ಸ್ ಇಟ್ಕೊಂಡು ಮತಾಂತರ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ನಿಮಗೆ ಕೊಳ್ಳೇಗಾಲ ಚಾಮರಾಜನಗರ ಎಳಂದೂರು ಕನಕಪುರ ಈ ಮತ್ತೆ ಇಡಿ ನಮ್ಮ ಮೈಸೂರು ನಮ್ಮ ತುಮಕೂರು ಭಾಗದವರೆಗೂ ಹಲವಾರು ಜನ ದಲಿತ ಕ್ರೈಸ್ತರು ಆಗ ಸೃಷ್ಟಿಯಾಗ್ತಾರೆ ಇದು ಇದು ಆದ ಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಿಧನರಾಗಿ ಅವರ ಶ್ರೀಮತಿಯವರಂತ ವಾಣಿ ವಿಲಾಸ ಸನ್ನಿಧಾನದವರು ರಿಜೆಕ್ಟ್ ಆಗಿ ಆಳ್ವಿಕೆ ಮಾಡ್ತಾ ಇರ್ತಾರೆ ಅವರು ಮೈಸೂರು ಒಡೆಯರನ್ನ ಕೇಳ್ಕೊಂಡ ಮೇಲೆ ಪುನಃ ಒನ್ಸ್ ಅಗೇನ್ ಅವರು 1881 ರಲ್ಲಿ ಮೈಸೂರು ಒಡೆಯರಿಗೆ ಹಸ್ತಾಂತರ ಮಾಡ್ತಾರೆ ಇಲ್ಲಿಂದ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಆರಂಭ ಆಗುತ್ತೆ ನೋಡಿ 881 ರಿಂದ 1947 ರವರೆಗೆ ಆಧುನಿಕ ಮೈಸೂರು ಅಂತ ನಾವು ಚರಿತ್ರೆ ದಾಖಲು ಮಾಡೋದು ನಾವು ಆಧುನಿಕ ಮೈಸೂರು ಅಂತ ಆಧುನಿಕ ಮೈಸೂರು ಯಾವ ತರ ಇತ್ತು ನಾನು ಹೇಳಿದಂಗೆ ಸಮಾಜಕ್ಕೆ ರಾಜವಂಶದ ಕೊಡುಗೆ ಮತ್ತೆ ರಾಜ ಮಾತೆಯರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ ಸೋ ಅವರ ಕಾರ್ಯವೈಖರಿ ಯಾವ ತರ ಇತ್ತು ಮತ್ತೆ ಅವರ ಪಾತ್ರ ಏನಿತ್ತು ಇದರಲ್ಲಿ ಸೋ ಎಲ್ಲದರ ಬಗ್ಗೆ ಸಮಗ್ರವಾಗಿ ವಿಶ್ಲೇಷಣೆಯನ್ನು ಮುಂದುವರಿಸ್ತೀವಿ ಚಿಕ್ಕದೊಂದು ಬ್ರೇಕ್ ಆದ ಮೇಲೆ